वंदेहम सच्चिदानंद विग्रह शांतमव्ययम् भक्त संताप शमनम श्री शेषाचल सद्गुरु प्रातस्मरणीयरादंतः चिदंबर शेषाचलरन्न हरण मनदल्लि निलिसि वेदिके मेले आसीनरादंतः परम पूज्यर दिव्य चरणारविंदगळिगे शिरस अष्टांग प्रणामगळन्नु सल्लिसुत्ता आत्मीय गुरु बंधुगळे नावेल्लरू शेषाचल सद्गुरुगळ जयंती उत्सव कट्टकड़ेय दिन बुत्ती पूजेय संदर्भद निमित्तवागी वेद संस्कृत पाठशालेय वार्षिकोत्सव शुभ अवसरदल्लि नावेल्ल वंदेडे सेरिदेवि इष्टत्तिनवरेगू हेळिदंतह एल्लरू कूड घंटा घोषदिंद हेळिदरु जयंती उत्सव याक नडीतु याक प्रारंभ आयतु अन्नो निट्टिनोळगे हेळ्ता अन्नदानद महतियन्न कोंडाडता क्षेत्रद बग्गे तिळिसि हेळ्ता ಎಲ್ಲರೂ ಹೇಳಿದ್ದನ್ನು ನೀವು ಕೇಳಿಲ್ಪಟ್ರಿ ಸದ್ಗುರುಗಳು ಇದ್ದಂತ ಕಾಲದೊಳಗೆ ನಾರಾಯಣ ಭಗವಾನರ ಆದಿಯಾಗಿ ಎಲ್ಲರೂ ಹೋಗಿ ಅವರ ಪಾದದ ಮೇಲೆ ಬಿದ್ದು ಅನೇಕ ವರ್ಷಗಳು ಕೇಳಿಕೊಂಡರೂ ಕೂಡ ಸದ್ಗುರುಗಳು ಒಪ್ಪದಾದರು ನಮಗೆ ಯಾಕೆ ಬೇಕಪ್ಪ ಆಡಂಬರ ಆಡಂಬರ ರಹಿತರು ನಾವು ಅದನ್ನೇ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರವರು ಸಾಹಿತ್ಯ ಲೋಕಕ್ಕೆ ದಿಗ್ಗಜರಾಗಿ ಬೆರೆದಂತ ಮಾಸ್ತಿಯವರು ಕನ್ನಡದ ಆಸ್ತಿ ಅಂತ ಹೇಳಿ ಕರೀತಾರೆ ಅವರು ಬರೆದಂತ ಅಗಡಿಯ ಸಾಧುಗಳು ಅಂತಕಂತ ಒಂದು ಪದ್ಯದಲ್ಲಿ ಸದ್ಗುರುಗಳ ಬಗ್ಗೆ ಸದ್ಗುರು ಹೆಂಗಿದ್ದ ಅನ್ನೋದನ್ನ ಅವರು ಉಲ್ಲೇಖ ಮಾಡುತ್ತಾ ಬರೀತಾರೆ ಊರ ಸೇರುವ ಮುನ್ನ ಓಲಗದ ಧ್ವನಿ ಬೇಕೆಂಬ ಆಸೆಯಮಗಿಲ್ಲ ನೋಡ್ರಿ ಸದ್ಗುರು ಹೆಂಗಿದ್ದ ಅಂತ ನಾವೇನು ದೊಡ್ಡ ಜಗದ್ಗುರುಗಳಾಗಲಿ ದೊಡ್ಡ ಮಹಾನುಭಾವರಾಗಲಿ ಅಲ್ಲ ಮಹಾರಾಜ ಜೋಳಿಗೆಯನ್ನ ಹಾಕೊಂಡು ಗ್ರಾಮೇ ಗ್ರಾಮೇ ಅಟನ್ನು ಭಿಕ್ಷುಹು ನಾವು ಅಂತ ಹೇಳಿ ಶೇಷಾಚಲ ಸದ್ಗುರುಗಳು ಹೇಳಿದ್ದನ್ನ ಯಥಾವತ್ತಾಗಿ ಮಾಸ್ತಿ ತಮ್ಮ ಪದ್ಯದಲ್ಲಿ ಬರೆದರು ಯಾವುದೇ ಊರು ಸೇರಬೇಕು ಅಂತಂದ್ರೆ ನಮ್ಮ ಪೂರ್ಣ ಕುಂಭ ಸ್ವಾಗತ ಆಗಲಿ ಓಲಗ ಅಂತಂದ್ರೆ ಬಾಜಾ ಭಜಂತ್ರಿ ತಗೊಂಡು ನಮ್ಮನ್ನ ಕರ್ಕೊಂಡು ಹೋಗ್ಬೇಕಾಗಿಲ್ಲ ಮಹಾರಾಜ ನಿಮ್ಮ ಮನಸ್ಸಿನಲ್ಲಿ ಅದು ಇದ್ದು ಬಿಟ್ರೆ ಸಾಕು ಅದಕ್ಕಿಂತ ಹೆಚ್ಚಿಂದ ಏನು ಬೇಕು ಅಂತೇಳಿ ಕೈ ಜೋಡಿಸಿ ಭಕ್ತರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಿದ್ರು ಅಂತೇಳಿ ಆ ಪದ್ಯಗಳ ಸಾಲು ಹೇಳ್ತಾವ ಅಂತ ಸಾಧು ಶ್ರೇಷ್ಠರನ್ನ ನಾರಾಯಣ ಭಗವಾನರು ಅನೇಕ ವರ್ಷಗಳ ಕಾಲ ಕೇಳಿದ್ರು ಕೂಡ ನಂದ ಯಾಕೆ ಜಯಂತಿ ಮಾಡ್ತೀರಿ ಮಾಡ್ರಿ ಚಿದಂಬರಂದು ಅಂತ ಹೇಳ್ಕೊತ ಹೋದಂತ ಸಂದರ್ಭ ಗುರುವನ್ನ ಮೀರಿಸಿದಂತ ಶಿಷ್ಯರಿದ್ರು ಅಂತೇನು ಇಷ್ಟೊತ್ತನ ಹೇಳಿದ್ರಲ್ಲ ಶಿಷ್ಯರ ಮನಸ್ಸು ಅಂತಂದ್ರೆ ಅಷ್ಟೇ ಕೋಮಲ ಅಷ್ಟೇ ಮೃದು ಇರ್ತದೆ ಅನ್ಲಿಕ್ಕೆ ಇವರು ಹಿಡಿದಿದ್ದ ಆ ಏನು ಪಟ್ಟಿತ್ತು ಅದನ್ನು ಬಿಡ್ಲಿಕ್ಕೆ ತಯಾರಿಲ್ಲ ಸ್ವಾಮಿ ಒಪ್ಪಲಿಕ್ಕೆ ತಯಾರಿಲ್ಲ ಹಿಂಗೆ ನಡೀತಾ ಹೋಗೊತ್ತಿನೊಳಗೆ ನಾರಾಯಣ ಭಗವಾನರು ಉಳಿದಂತ ಎಲ್ಲ ಶಿಷ್ಯರನ್ನ ಕರ್ಕೊಂಡು ಒಂದು ದಿವಸ ಇನ್ನೇನು ಬಂದು ಗವನದ ಹುಣ್ಣು ಹಿಡ್ಕೊಂಡು ಕೂತು ಬಿಟ್ರು ಪಾದವನ್ನ ಗಟ್ಟಿಯಾಗಿ ನಾರಾಯಣ ಭಗವಾನರ ಮನಸ್ಸಿಗೂ ಅದು ಒಂದು ಹೊಳಿತು ಅಂತ ಕಾಣಿಸ್ತದೆ ಕೇಳಿದ್ರು ಪ್ರತಿ ವರ್ಷನೂ ನಾವು ನಿಮ್ಮ ಜಯಂತಿ ಮಾಡಬೇಕು ಮಾಡಬೇಕು ಅಂತ ಕೇಳ್ತಾನೆ ಇದ್ದೀವಿ ನೀವು ನೋಡಿದ್ರೆ ಬೇಡ ಅನ್ನ ಒಂದ ಉತ್ತರ ಕೊಡ್ತೀರಿ ಶಿಷ್ಯರನ್ನ ಏನು ಸಮಾಧಾನ ಮಾಡಿದಂಗ ಆತ್ ಮಹಾರಾಜ ನೀವು ನೋಡ್ರಿ ಗುರುವನ್ನ ಕಾಲ್ ಹಿಡಿದು ಗಟ್ಟಿಯಾಗಿ ಹಿಡ್ಕೊಂಡು ಒಬ್ಬ ಶಿಷ್ಯ ಕೇಳಬೇಕು ಅಂತಂದ್ರೆ ಆ ಪರಿಶುದ್ಧತೆಯ ಪರಸಗಲ್ಲ ಎಷ್ಟು ತಾಕತ್ತಿರಬೇಕು ಅನ್ನೋದನ್ನ ಹಿಂದಿನ ದೃಷ್ಟಾಂತಗಳನ್ನ ಈ ಸಂದರ್ಭದೊಳಗೆ ಶುಭ ಸಂದರ್ಭದೊಳಗೆ ನಿಮಗ್ಯಾಕೆ ಕಿವಿ ಒಳಗೆ ತುರುಕ್ತೇವಿ ಅಂತಂದ್ರೆ ಅದರೊಳಗೆ ಒಂದು ತಿಲಾಂಶ ಆದರೂ ನಮ್ಮ ಮನಸ್ಸಿಗೆ ಬರಬೇಕು ಯಾವುದೇ ಗುರು ಇರಲಿ ಗುರುವಿನ ಕಾಲನ್ನ ಗಟ್ಟಿ ಹಿಡ್ಕೊಂಡು ನೀನು ಹೊರಗೆ ಹತ್ತಲಿಕ್ಕೆ ನೀ ಶಿಷ್ಯ ಆಗಿ ಹೊರ ಹೊಮ್ಮಿದ್ದೇ ನಿಜ ಇದ್ರೆ ನಿನ್ನ ತಾಕತ್ತಿನ ಪರೀಕ್ಷೆ ಆಗ್ಬೇಕಾಗ್ತದೆ ಅಂತಕ್ಕಂಥದ್ದು ಈ ದೃಷ್ಟಾಂತದೊಳಗೂ ಅದೇ ಬರ್ತದೆ ಅದಕ್ಕಾಗಿನೇ ಭಗವಾನರ ಉದಾಹರಣೆ ಸಹಸ್ರಾವಧಿ ಒಳಗೆ ಕ್ಷೇತ್ರದೊಳಗೆ ಮೆರಿತಾ ಅವ ಅಂತಂದ್ರೆ ಅಂತ ಧೀ ಶಕ್ತಿ ಗುರುವಿನ ಭಕ್ತಿ ಆ ವ್ಯಕ್ತಿಯಲ್ಲಿ ಇತ್ತು ಅಂತ ನಿದರ್ಶನ ಕಟ್ಟ ಕಡೆಗೆ ನಾರಾಯಣ ಭಗವಾನರು ಹೇಳಿದ್ರು ಜಯಂತಿ ಬೇಡ ಬೇಡ ಅಂತಿರ್ಲ ನಾವು ಅನ್ಕೊಂಡಿದ್ವಿ ನಿಮ್ ಜಯಂತಿ ಮುಖಾಂತರ ಆದ್ರೂ ಆರ ದಿವಸ ವಿಶೇಷವಾಗಿರ್ತಕ್ಕಂಥ ಅನ್ನದಾನ ಬ್ರಾಹ್ಮಣ ಸಂತರ್ಪಣೆ ಮಾಡಿಸ್ಬೇಕಂತ ಮಾಡಿದ್ವಿ ನೀವು ಬೇಡ ಅಂತೀರಿ ಅಂದ್ಮೇಲೆ ಅದನ್ನ ತಪ್ಪಿಸ್ದಂಗೆ ಆತು ಅಂದು ಕೂಡ ಚಟ್ನ ಸ್ವಾಮಿ ಹೂ ಅಂದ್ಬಿಟ್ರ ಅಂತ ಯಾಕೆ ಜಯಂತ್ಯುತ್ಸವ ಗಡಿ ಒಳಗೆ ನಡೀತದೆ ಅಂತಂದ್ರೆ
ಉಲ್ಲೇಖ ಇದು ಚರಿತ್ರೆ ಒಳಗೆ ಬರೆದಂತದ್ದು ಹೇಳ್ತಾ ಇದ್ದೇವೆ ಏನು ಬರದಾರ ಅಂತಂದ್ರೆ ಜಯಂತಿ ಉತ್ಸವದೊಳಗೆ ವಿಶೇಷ ಅನ್ನದಾನಾದಿಗಳ ಸೇವೆ ನಡೀಲಿ ನಿರಂತರ ಅಂತ ಬರ್ಕೊಂಡ್ರು ಯಾವ ಹೋಮ ಬೇಡ ಯಾವ ಹವನ ಬೇಡ ಯಾವ ಜಪ ಬೇಡ ಯಾವ ತಪನು ಬೇಡ ಇಲ್ಲೇ ಕೇವಲ ಅನ್ನದಾನದಿಂದನೇ ಅಹಂ ವೈಶ್ವಾ ನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಅಂತೇನು ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ನಿರೂಪಣೆ ಕೊಟ್ಟಾನ ಅದೇ ಯಥಾವತ್ತಾಗಿ ಇಲ್ಲಿ ಆರು ದಿನಗಳ ಪರ್ಯಂತರ ನಾವು ನಡೆಸ್ತೇವೆ ಅಂದ್ರೆ ಎದಿ ಸೀ ಹೋದೀತು ನಾ ಅಹಂಕರ್ತ ಹರಿಕರ್ತ ಸ್ವಾಮಿಯ ನಿರಂತರ ಆಶೀರ್ವಾದದ ನಿಮ್ಮಂತ ಭಗವದ್ ಭಕ್ತರು ಎಲ್ಲಿ ತನಕ ನಮ್ಮ ಸಂಪೂರ್ಣ ಪರಿವಾರವನ್ನ ಅಂಗೈಯೊಳಗೆ ಹಿಡ್ಕೊಂಡು ಬೆಳೆಸ್ತೀಯೋ ಇಂಥ ಜಯಂತಿನ ನಿತ್ಯವೂ ಮಾಡಂತ ತಾಕತ್ತು ನಮಗೆ ನೀವು ಕೊಟ್ಟೀರಿ ಅಂತೇಳಿ ಎದೆಗಾರಿಕೆಯಿಂದ ಹೇಳಲಿಕ್ಕೆ ನಾವೆಲ್ಲ ಪರಿವಾರದವರು ನಿಮಗೆ ಋಣದಿಂದ ಬೀಳ್ತೀವಿ ಅಂತಕ್ಕಂತ ಮಾತನ್ನ ಹೇಳ್ತಾ ಜಯಂತಿ ಉತ್ಸವದ ಸಂದರ್ಭ ನಾರಾಯಣ ಭಗವಾನರು ಇದ್ದಂತ ಕಾಲ ಇಲ್ಲೇ ಬೂದುಗಟ್ಟಿ ಅಂತೇಳಿ ಒಂದು ಹಳ್ಳಿ ಏನದ ಅಂತೇಳಿ ಕೇಳಿರಿ ಆ ಹಳ್ಳಿಯ ವಾಲಿಕಾರ್ಗ 5 ವರ್ಷ ಆದರೂ ಮಕ್ಕಳ ಆಗಿದ್ದಿಲ್ಲ ಸಣ್ಣ ದೃಷ್ಟಾಂತ ಹೇಳಿ ನನ್ನ ಮಾತುಗಳನ್ನು ವಿರಮಿಸ್ತೇನೆ ವಾಲಿಕಾರ ಇನ್ನೇನು ಉತ್ಸವ ಪ್ರಾರಂಭದ ದೆಸೆ ಹಿಂಗ ಹಂದ್ರ ಹಾಕಿಸ್ತಾ ಇದ್ರು ನಾರಾಯಣ ಭಗವಾನರು ಇಲ್ಲಿದು ಆವಾಗಿಂದ ಏನು ಪರಂಪರಾದಿಂದ ಬಂದದ ಯಾವುದನ್ನು ಬದಲಾವಣೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಅಧಿಕಾರನೇ ಇಲ್ಲ ಅನಿಸ್ತದೆ ಇಷ್ಟು ಗರಿಯೆಲ್ಲ ನೀವು ನೋಡ್ತಾ ಇದ್ದಿರಲ್ಲ ಇಷ್ಟೆಲ್ಲ ಬಂಬು ಗಳ ಏನ್ ನೋಡ್ತಾ ಇದ್ದಿರಲ್ಲ ಇದು ನಾರಾಯಣ ಭಗವಾನರು ಹಾಕಿದ್ದು ಒಂದೆರಡು ಗರಿ ಆದರೂ ಇದರೊಳಗೆ ಅವ ಅಂತೇಳಿ ನನ್ನ ಮನಸ್ಸು ಹೇಳ್ತದೆ ಈ ನೆಲ ಅವಾಗೇನು ಊಟಕ್ಕೆ ಕೂಡ್ತಿದ್ರು ಅದೇ ನೆಲ ಈಗೂ ಅದ ನಾವು ಮೇಲಿಂದ ಮೇಲೆ ಬೆಳಿತಿರಬಹುದು ಆದ್ರೆ ಅದೇ ನೆಲದೊಳಗೆ ಅದೇ ಗರಿ ಒಳಗನೆ ಯಾಕಂದ್ರೆ ಪ್ರತಿ ವರ್ಷ ಬೇರೆ ಬೇರೆ ಗರಿ ಏನು ಮಾಡಲ್ಲ ನಾವು ಯಾವ ಹಾಳಾಗ್ಯಾವ ತೆಗಿತೀವಿ ಮತ್ತು ಒಂದಿಷ್ಟು ಹೊಸ ಹೊಸ್ತೇವೆ ಅವರ ಅಣತಿ ಅವರ ಆಶಯ ಅವರ ಪ್ರಾರ್ಥನೆ ಏನಿತ್ತು ಅದೇ ನಿರಂತರವಾಗಿ ನಡೀತಾ ಬರಲಿ ಅಂತಕ್ಕಂಥದ್ದು ಏನು ಹಂಬಲದ ಅದಕ್ಕೆಲ್ಲ ನಾವು ಪರಿವಾರದವರು ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತಾನೆ ಬಂದೇವಿ ಹಿಂಗ ಉತ್ಸವ ಪ್ರಾರಂಭ ಆಗಿತ್ತು ವಾಲಿಕಾರ ಅಗಡಿ ಗ್ರಾಮದಿಂದ ಬೂದುಗಟ್ಟಿ ಕಡೆಗೆ ಹೊಂಟಿದ್ದ ವಾಲಿಕಾರನ ಕೆಲಸ ಆ ಕಾಲಕ್ಕೆ ಏನಿತ್ತು ಅಂತಂದ್ರೆ 1920 ಸದ್ಗುರುಗಳು ಇರಲಿಲ್ಲ ನಾರಾಯಣ ಭಗವಾನರ ನೋಡ್ಕೊಳ್ಳುವಂತ ಕಾಲ ವಾಲಿಕಾರ ಹೊಂಟಿದ್ದ ಸದ್ಗು ನಾರಾಯಣ ಭಗವಾನರು ಇದ್ದಿದ್ದರ ಮಹಾದ್ವಾರದ ಮುಂದೆ ಯಾವ ಕೆಲಸಕ್ಕೆ ಹೋಗಿ ನಿಂತಿದ್ರು ಬಂದು ಅಡ್ಡು ಬಿದ್ದ ಆ ವಾಲಿಕಾರನ ಕೆಲಸ ಅಲ್ಲೇನು ಬೂದುಗಟ್ಟಿ ಒಳಗ ಅಂದ್ರೆ ಬೂದುಗಟ್ಟಿ ಒಳಗೆ ಕುದುರೆ ಮೇಲೆ ಗೌಡರು ಕೂಡ್ತಿದ್ರು ಇಡೀ ಗ್ರಾಮವನ್ನ ನೋಡ್ಕೊಳ್ಳಂತ ಧೀಮಂತ ಆತ ಗೌಡರು ಅವ್ರ ಹಿಂದೆ ಅವರು ಕೂತಾಗ ನೆತ್ತಿಗೆ ಬಿಸಿಲು ಹತ್ತಬಾರದು ಅಂತೇಳಿ ವಾಲಿಕಾರ ಒಂದು ಛತ್ರಿ ಹಿಡ್ಕೊಂಡು ಆ ಕುದುರೆ ಗುಂಟ ಓಡ್ಕೋತಾ ಹೋಗ್ತಿದ್ದ ನೀವೆಲ್ಲ ಅನೇಕರು ಹಿರಿಯರು ನೋಡಿರ್ಲಿಕ್ಕೆ ಬೇಕು ಆವಾಗಿನ ಕಾಲದಾಗ ಅದೊಂದು ಪದ್ಧತಿ ಗೌಡ ರಾಜ ಗಾಂಭೀರ್ಯದಿಂದ ಕುದುರೆ ಮೇಲೆ ಕೂಡೋದು ವಾಲಿಕಾರ ಛತ್ರಿ ಹಿಡ್ಕೊಂಡು ಗೌಡ್ರ ಹಿಂದೆ ಕುದುರೆ ಮೇಲೆ ಕೂತಾರ ಹಿಂದೆ ಓಡ್ಕೋತಾ ಹೋಗೋದು ಕ್ರಮ ಆ ವಾಲಿಕಾರ ಬಂದು ನಮಸ್ಕಾರವನ್ನ ಭಗವಾನರಿಗೆ ಮಾಡಿದ ಮಾಡಿ ಆದ ಮೇಲೆ ಭಗವಾನರು ಅವನ ಹೆಸರುಗೊಂಡು ಕೂಗಿ ಕೇಳಿದ್ರು ಮಕ್ಕ ಆದವೆಲ್ಲೇ ನಿನಗೆ ಅಂತ ಇಲ್ಲಪ್ಪ 5 ವರ್ಷ ಆತು ಯಾಕೋ ಭಗವಂತ ಅನುಗ್ರಹನ ಮಾಡಿಲ್ಲ ಅಂತೇಳಿ ತಂದೆ ಆದಂತ ಭಾಷೆ ಒಳಗೆ ಹೇಳ್ದ ಅವ ಹೇಳ್ದ ಹೆಂಗು ಜಯಂತಿ ಶುರು ಆಗ್ತದಪ್ಪ ಇನ್ನೊಂದು 2-3 ದಿನದೊಳಗೆ 5 ಪಾವಲಿ ಅನ್ನದಾನಕ್ಕೆ ತಂದು ಕೊಟ್ಟು ಬಿಡು ಸ್ವಾಮಿ ನಿನಗೆ ಪದರಿ ಹಾಕ್ತಾನೆ ಹೋಗು ಅಂತ ಹೇಳಿ ಕಳಿಸ್ಬಿಟ್ರು ಭಗವಾನ್ರ ವಾಕ್ಯ ಅಂದ್ರೆ ಹಸಿ ಗ್ವಾಡಿ ಮೇಲೆ ಹರಳು ಒಗ್ಗದಂಗ ಹೋಗೆಲ್ಲಿ ನೆಡ್ಲೇಬೇಕದು ಅವ 2 ದಿನದೊಳಗೆ ಆ ಭಗವಾನ್ರು ಪರಮಾತ್ಮನ ಸ್ವರೂಪರಾಗಿ ಹೇಳ್ಯಾರ ಅನ್ಕೊಂಡು ತಂದು 5 ಪಾವಲಿ ಅಂದ್ರೆ 4 ಕಣಕ್ಕೆ 1 ಪಾವಲಿ 5 ಪಾವಲಿನ ಭಗವಾನ್ರ ಕೈಯಾಗ ಕೊಟ್ಟು ಮತ್ತೆ ನಮಸ್ಕಾರ ಮಾಡಿ ತರಿ ಕೆಲಸಿಸ್ತಾ ಹೋದ ಅನ್ನದಾನ ಮುಗಿತು ಎಲ್ಲ ಆ ಮರು ವರ್ಷ ಮಗನ ಕರ್ಕೊಂಡ ಬಂದು ಒಂದೂರಿ ತಿಂಗಳದ ಮಗುವನ್ನ ಕರ್ಕೊಂಡು ಬಂದು ಭಗವಾನರ ಮುಂದೆ ಪಾದದ ಮುಂದೆ ಇಟ್ಟು ಯಪ್ಪ ನೀ ಹೇಳ್ದಂಗೆ ಮಾಡಿದ್ವಲ್ಲ ನೋಡು ಮುದ್ದಾದ ಮಗುವನ್ನ ಕೊಟ್ಟ ಅಂತ ಹೇಳಿ ಭಗವಾನರ ಸಂತೃಪ್ತಿಗೊಳಿಸಿದ ಇದು ಹೆಂಗೆಂಗೋ ಮಾಡಿ ಗೌಡರ ಕಿವಿಗೂ ಬೀತ್ರಿ ಗೌಡಗೂ 4 ವರ್ಷ ಆದ್ರೂ ಮಕ್ಕಳ ಆಗಿದ್ದಿಲ್ಲ ವಾಲಿಕಾರನ ಹೋಗಿ ಕೇಳ ಅಂತಃಕರಣದಿಂದ ಯಾಕಂದ್ರೆ ಖಾಯಂ ಇರ್ತಕ್ಕಂತ ಆತನ ಜೊತೆ ಜೊತೆಯಾಗಿ ಇರ್ತಕ್ಕಂತ ವ್ಯಕ್ತಿ ಕೇಳ್ಕೊಳ್ರಿ ಗುರುವಿನ ವಾಣಿ ಇಷ್ಟೊತ್ತನ ಏನ್ ಹೇಳಿದ್ರಲ್ಲ ಅಥವಾ ಗುರುವಿನ ಅಂತಃಕರಣ ಗುರುವಿನ ಕೃಪಾದೃಷ್ಟಿ
ಒಂದು ಕ್ಷಣ ಬಿದ್ರೆ ಸಾಕ್ರಿ ಜೀವನ ಮುಕ್ತರಾಗಿ ಹೋಗಿ ಬಿಡ್ತೀವಿ ನಾವು. ಎರಡು ಮಾತೇ ಇಲ್ಲ. ಯಾವುದೇ ಗುರುಚರಿತ್ರೆ ತಗೊಂಡ್ರಿ, ಚಿದಂಬರ ಚರಿತ್ರೆ ತಗೊಂಡ್ರಿ, ಇನ್ನು ಅನೇಕ ಚರಿತ್ರೆ ತಗೊಂಡ್ರು ಕೂಡ ಇದನ್ನ ಹೇಳ್ತದೆ ವಿನಃ ಇದನ್ನು ಬಿಟ್ಟು ಯಾವ ಸಾಲಗಳು ಅಲ್ಲಿಲ್ಲ. ಅದಕ್ಕೂ ಭಾಜನರಾಗಬೇಕಾಗ್ತದೆ ನಾವು. ಪ್ರಾರಂಭದ ದಿಸೆಯವರೆಗೆ ಹೆಂಗಿರ್ತದ ಹುಮ್ಮಸ್ಸು, ಕೊನೆ ತನಕನು ಅದ ಹುಮ್ಮಸ್ಸಿನಿಂದ ಜೀವನ ನಡೆಸಬೇಕು ಅಂತಂದ್ರೆ ದಾರಿ ದೀಪಗಳಂತ ಚರಿತ್ರೆ ನಮ್ಮನ್ನ ಕುರಿತು ಹೇಳ್ತಾವು. ಅದನ್ನ ಮೆಲಗ್ತಾ ಹಾಕ್ತಾ ಇದ್ರ ಅದರೊಳಗೆ ಜೀವನದ ನಮ್ಗೆ ಏನು ಕಾಣಬೇಕು ಅಂತ ಹಂಬಲಕ್ಕಾಗಿ ನಾವು ಜೀವನವನ್ನ ನಡೆಸ್ತಾ ಇರ್ತೀವಿ. ಅದನ್ನು ಪಡೆದೇ ತೀರ್ತೀವಿ ಅನ್ನೋದಕ್ಕೆ ಇನ್ನು ಎರಡು ಮಾತಿಲ್ಲ. ಹೇಳಿದ್ನಲ್ಲ, ಅದನ್ನ ನೀವು ಅವ್ರಿಗೆ ಹಚ್ಚಬೇಕು ಅಂದ್ರೆ ಆ ಶಕ್ತಿ ನಿಮ್ಮಲ್ಲೇ ಬೇಕಾಗ್ತದೆ. ಶಕ್ತಿಯನ್ನೂ ಕೂಡ ಕೊಡುವಂತೇಳಿ ಆ ಭಗವಂತನ ಹತ್ರ ಬೇಕಾಗ್ತದೆ ವಿನಃ ಬೇರೆ ಏನು ಅಲ್ಲ. ಯಾ ದೇವರು ನಿಮಗೆ ಬೆಳ್ಳಿ ಕೊಡು, ಬಂಗಾರ ಕೊಡು, ವಜ್ರ ಕೊಡು, ವೈಡೂರ್ಯ ಕೊಡು ಅಂತ ಕೇಳಲ್ಲ. ಭಕ್ತ ಅನ್ನೋ ಪದ ಹುಟ್ಟಿದ್ದ ನೀವು ಕೊಡ್ತಕ್ಕಂತ ಭಕ್ತಿಯಿಂದ. ಅದು ಬಳುವಳಿ ನಿಮ್ಮಲ್ಲೇ ಬರಬೇಕು ಅಂದ್ರೆ ಸಂಸ್ಕಾರ ಜನ್ಯದಿಂದ ಮಾತ್ರ ಸಾಧ್ಯ. ತಿಳ್ಕೊಳ್ರಿ, ಅದು ಎಲ್ಲೂ ಕೆಜಿ ಗಂಟ್ಲೆ ಮಾರ್ಕೆಟ್ನಾಗ ಸಿಗೋದಲ್ಲ. ಅದನ್ನ ನಾವು ಮೈಗೂಡಿಸಿಕೊಂಡು ಹೋದಾಗ ಮಾತ್ರ ಅದನ್ನ ಪಡ್ಕೊಂಡು ಭಕ್ತರಾಗ್ತೇವೆ ಅನ್ನೋದು ಮುಂತಾದ ಮಾತು ಅಂತ ಹೇಳಿ. ಗೌಡನ ಕಿವಿಗೂ ಅದು ಬಿತ್ತು. ಆಲೇಕಾರ ಹೇಳಿದ್ದನ್ನ ಕೇಳ್ಕೊಂಡಂತ ಗೌಡ ಒಬ್ಬರ ನಾರಾಯಣ ಭಗವಾನರು ಒಬ್ಬರು ಇದ್ದಾಗ ಬಂದು ಭೇಟಿಯಾದ. ಭೇಟಿ ಆಗೋದ್ರಕ್ಕಿನ ಮುಂಚೆ ಅವ ಅನ್ಕೊಂಡ ವಾಲಿಕಾರ ಏನಪ್ಪಾ ಅವ ಛತ್ರಿ ಹಿಡ್ಕೊಂಡು ಹಿಂದಿಂದ ಓಡಿ ಬರವ. ಅವನು ಐದು ಪಾವಲಿ ಕೇಳ್ಯಾರ ಅಂದ್ಮೇಲೆ ಭಗವಾನರು ಬಹಳ ಒಂದು 10 ರೂಪಾಯಿ ಕೇಳಿದ್ದಾರೆ ನನ್ನ. ನೋಡ್ರಿ, ನಮ್ಮ ಅಂತ ಕರಡದೊಳಗು ಇಂಥಾವ ದೊಡ್ಡ ಸರಿಗೆ ಬೇಕಾದಷ್ಟು ಬರ್ತಾವ ಮಹಾರಾಜರ. ವರಿಗೆ ಹಚ್ಚೋದು ಏ ಅವನ ಕೇಳ್ಯಾರ ಅಂದ್ಮೇಲೆ ನಂದು ಪದವಿ ಸ್ವಲ್ಪ ಜಾಸ್ತಿ, ಅದಕ್ಕೆ ನನಗೆ ಜಾಸ್ತಿ ಕೇಳ್ಯಾರು. ಭಗವಾನರ ಮನಸ್ಸು ಅದಕ್ಕಿಲ್ಲ. ಅದಕ್ಕಾಗಿನೇ ಯಾವುದೇ ವಿಶೇಷ ಸಂದರ್ಭದಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ನಡೀತಿರಬೇಕಾದ್ರೆ ಕೇವಲ ಧನವನ್ನ ಕೊಡ್ರಿ ಅಂತ ಯಾರು ಕೇಳೋದಿಲ್ಲ. ತನು ಮನ ಧನದಿಂದ ಸಹಾಯ ಸಲ್ಲಿಸ್ರಿ ಅಂತ ಬರೀತಾರೆ. ತನು ಅಂತಂದ್ರೆ ನಿಮ್ಮ ಏನು ದೇಹ ಕೊಟ್ಟಾನ ಭಗವಂತ ಅವನ ಪಾದಾರವಿಂದಗಳಿಗೆ ನೀ ಮಾಡತಕ್ಕಂತ ಸೇವಾ. ಏ ನನ್ನ ಹತ್ರ ಕೋಟಿ ಅದ, ಕೋಟಿ ವೈದ್ಯರೊಳಗೆ ಲಕ್ಷ ಸುರಿದು ಬಿಡೋನು, ನಂದು ನನ್ನೂ ವಿಶಾಲ ಹೊಸ್ತಾರ. ಬೇಡ ಬುದ್ಧಿ ನಮ್ಗೆ. ಈ ಕೊಟ್ಟಂತ ದೇಹ ಭಗವಂತನದ, ಅದರಿಂದ ಅದ್ರ ಮುಖಾಂತರ ನೀ ಯಾಕೆ ಸೇವಾ ಮಾಡ್ತಿ ಅನ್ನೋದು ಮುಖ್ಯದ. ಇನ್ನು ಅದ್ರ ಜೊತೆಗಾಗಿ ಮನ ಕೇವಲ ಹೋಗಿ ಕತ್ತಿ ದುಡ್ದಂಗೆ ದುಡೇದಲ್ಲ, ಕೋಟಿ ಗಂಟ್ಲೆ ಕೊಡೋದು ಅಲ್ಲ. ಇದ್ರ ಮಧ್ಯೆ ಇರ್ತಕ್ಕಂಥದ್ದು ಮನಸ್ಸು, ನಿರ್ಮಲ ಭಾವ. ಕೆಲಸ ನಡೆದದ, ಕಾರ್ಯಕ್ರಮ ನಡೆದದ, ಒಳ್ಳೆ ಮನಸ್ಸಿನಿಂದ ಹರಸು. ಪುನೀತ ಆಗ್ತೀಯ, ನೀ ಅಲ್ಲಿ ಹೋಗೋದು ಬೇಡ, ಎಲ್ಲಿ ಕೂತಿಯೋ ಅಲ್ಲೇ ಚೆನ್ನಾಗಿ ಆಗಲಿ ಅಂತೇಳಿ ಹರಸು. ಅದು ಒಂಥರ. ಈ ಎರಡರ ಜೊತೆಗೆ ಕಟ್ಟ ಕಡೆಯದ್ದು ಧನ. ನಿನ್ನಲ್ಲಿ ಆ ಭಗವಂತ ಏನು ಬಳುವಳಿಯಾಗಿ ನಿಂದು ಒಂದು ಕೊಟ್ಟಾನ, ಅದರೊಳಗಿದ್ದು ಕೆಲವೊಂದಿಷ್ಟು ಅಂಶ ಆದರೂ ನೀ ದಾನ ಬುದ್ಧಿ ಮಾಡಿದರೆ ನಿನ್ನ ಕರ್ಮ ಆದರೂ ಹಿಂದೆ ಸರಿತದೆ ಅಂತಕ್ಕಂಥದ್ದು ಹಿರಿಯರ ಅಭಿವ್ಯಕ್ತಿ. ನಾ ಹೇಳೋದಲ್ಲ ಇದು. ಅದಕ್ಕಾಗಿ ತ್ರಿಕರಣ ಪೂರ್ವಕವಾಗಿ ಸೇವಾ ಮಾಡೋದೇನದ ಪರಮ ಪವಿತ್ರ ಅಂತ ಇರ್ಕೋವಲ್ಲ. ಮತ್ತು ಎಳ್ಳೆ ಆಗ್ತದೆ, ಬುತ್ತಿ ಪೂಜಾನು ಮುಗಿಲಿಕ್ಕೆ ಬಂದಿರ್ತದೆ. ಗೌಡ ಬಂದು ನಾರಾಯಣ ಭಗವಾನರ ಪಾದದ ಮೇಲೆ ಬಿದ್ದ. ಏನ್ರಿ ಗೌಡ್ರ ಅಂಥೇಳಿ ಅವ್ರನ್ನ ಹರಿಸಿ ಆಶೀರ್ವಾದ ಮಾಡಿ ಅಭಿಸಿದ್ರು ಭಗವಾನ್ರ. ಕೇಳಲಿಕ್ಕೂ ಸಂಕೋಚ, ಕೇಳದಿದ್ರು ವರ ಹೆಂಗ್ ಕೊಡ್ತಾನ ಸ್ವಾಮಿ. ನಮ್ದು ಏನು ಪ್ರಶ್ನೆ ಅನ್ನೋದ್ರ ಸ್ವಾಮಿಗಿಡ್ಬೇಕಾ? ಆ ಗುರುಗೆಲ್ಲ ಗೊತ್ತು, ನಾವು ನಮಸ್ಕಾರ ಮಾಡಿದಾಗ ಗೊತ್ತಾಗಿಬಿಡ್ತದೆ ನಮ್ಮ ಅಂತಃಕರಣ. ಇವ ಏನ್ ಅಂತರಂಗದೊಳಗೆ ಇಟ್ಕೊಂಡು ಬಂದಾನ ಅನ್ನೋದು ನಿವೇದ್ಯ ಭಗವಾನ್ರಿಗೆ. ಆದ್ರೂ ಕೂಡ ಗೌಡನ ಬಾಯಿಯೊಳಗ ಬಿಚ್ಚಿಸ್ಬೇಕು ಅಂತ ಹೇಳಿ ಗೌಡ ನಿಂತು ಬೇಡ್ಕೊಂಡ ವಾಲಿಕಾರಗ, ನಿಮ್ಮ ಆಶೀರ್ವಾದದಿಂದ ಮಕ್ಕಳಾದು ಅಂತ. ಅವನ್ ತಗೊಂಡು ಇವೇನ್ ಮಾಡ್ತಾನ ಆದ್ರೂ ನೋಡ್ರಿ, ಮಾತಾಡೋ ಹೊತ್ನಾಗ ವಾಲಿಕಾರನ್ನು ಕುಣಿಸ್ಕೊಂಡ. ಹಂಗ ನನಗೂ 4 ವರ್ಷ ಆತು, ಯಾಕೋ ಭಗವಂತ ಮಕ್ಕಳ ದಯನ ಕೊಡ್ಲಿಲ್ಲ, ಅದಕ್ಕೆ ಮತ್ ನೀವೇನಾದ್ರು ಹೇಳಿದ್ರೆ ನಾನು ಸೇವಾ ಮಾಡ್ತೀನಿ ಅಂದ. ಮತ್ತಷ್ಟ ಅಂತಃಕರಣ ಗೌಡನ ಮನಸ್ಸಿನೊಳಗು ಇತ್ರಿ. ಅವ ಏನು ನಾಸ್ತಿಕ ಅಂತ ತಿಳ್ಕೊಳ್ಬೇಡ್ರಿ. ಇವತ್ತಿಗೂ ಪಾಲ್ಕಿ ಶವದೊಳಗ ಬೂದಗಟ್ಟಿ ತೇವಿ ಅಗಡಿ ಗ್ರಾಮಸ್ಥ ಲೋಕಾಶ್ರಯೇ ಅಂತೇಳಿ ಇಲ್ಲಿ ಬರ್ತದೆ ಸಾಲಿನೊಳಗೆ, ಪಂಕ್ತಿಯೊಳಗೆ. ಅವರೆಲ್ಲ ಗ್ರಾಮಸ್ಥರು ಕೂಡ ಅತ್ಯಂತ ಭಯಭಕ್ತಿಯಿಂದ ನಡ್ಕೋತಾರ ಅನ್ನೋದಕ್ಕನಾಗೆ ಕನವಳ್ಳಿ ಬೂದಗಟ್ಟಿ ಇವೆಲ್ಲ ಗ್ರಾಮದ್ದು ಉದಾಹರಣೆ ಅಲ್ಲಿ ಬರ್ತದೆ ಅಂಥೇಳಿ ಗೌಡನ ಅಂತರಂಗವನ್ನ ತಿಳ್ಕೊಂಡಂತ ನಾರಾಯಣ ಭಗವಾನ್ರು ಹೇಳಿದ್ರು, ಅದಕ್ಕೆ ಯಾಕೆ ಕಾಳಜಿ ಮಾಡ್ತೀರಿ ಗೌಡ್ರೆ,
ಈ ಸಲ ಉತ್ಸವದೊಳಗೆ ಪಂಚಮಿ ದಿವಸ ಒಂದೇ ಪಂಕ್ತಿ ಒಳಗೆ ಐದು ಎಲೆ ತೆಗೆದು ಬಿಡ್ರಿ, ನಿಮಗ ಮುಂದಿನ ಸಲ ಅಪ್ಪ ಸರ್ದಾರ್ನ ಹುಡ್ತಾನ ಅಂದ್ರು ಭಗವಾನ್ರು. ನೋಡ್ರಿ ವರಿಗೆ ಹಚ್ಚಿದ್ರು, ಪರಸಗಲ್ಲು ಒಂದು ಕಡೆ ಕಬ್ಬಿಣ ಒಂದು ಕಡೆ ಹಾಕಿ ತಿಕ್ಕಿ ಬಿಟ್ರೆ ಬಂಗಾರ ಆಗ್ತದೆ ಪರಸಗಲ್ಲಿಗೆ, ಅಂತ ಶಕ್ತಿ ಅದ ಅಂತೇಳಿ ನಾವೆಲ್ಲ ಕೇಳೇವಿ. ಆ ಗೌಡ್ರ ಅಂತರಂಗಕ್ಕೆ ಇನ್ನೊಂದಿಷ್ಟು ನೀರು ಸಿಡಿಸಿದ್ರು ಭಗವಾನ್ರು, ಹೊರಹೊಂಬಲಿ ಬಂಗಾರ ಅಂತೇಳಿ. ಗೌಡ್ರು ಒಂದು ಕ್ಷಣ ತಲೆ ತುರಿಸ್ಕೊಂಡ್ಬಿಟ್ರು, 10 ರೂಪಾಯೋ 20 ರೂಪಾಯೋ ಏನೋ ಎಷ್ಟೋ ಕೇಳ್ತಾರ ಅಂತೇಳಿ ಅನ್ಕೊಂಡ್ರ, ಇದೇನೋ ಹೊಸಾದನ ಹೇಳ್ಬಿಟ್ರಲ್ಲಪ್ಪ ಭಗವಾನ್ರು. ಪಂಚಮಿ ದಿವಸ ಉಂಡೆ ಎಲಿ ತೆಗಿ ಅಂತ ನನಗೆ ಹೇಳ್ಬಿಟ್ರಲ್ಲ ಅಂತೇಳಿ ನೋಡ್ರಿ, ಅಂತಃಕರಣಕ್ಕ ವರಿ ಹಚ್ಚಿಬಿಟ್ಟ ಸ್ವಾಮಿ. ಏನರ ಆಗಲಿ ಮಾಡೋದ ಅಂದ ಗೌಡ. ಪಂಚಮಿ ದಿವಸ ಬಂತು, ಒಂದೇ ಪಂಕ್ತಿ ಘಂಟಿನೂ ಹೊಡಿತು, ಭಕ್ತರೆಲ್ಲ ಕೂತಿದ್ರು. ಗೌಡ ಮೊದ್ಲ ಅನ್ಕೊಂಡ, ಊರಿಗೆ ಸಮೀಪದವ್ರು ಯಾರ ಇದ್ದಾರ ಹೆಂಗ ಅಲ್ಲೇ ಬಿಟ್ಬಿಟ್ಟ ನೋಡ್ಬೇಕಲ್ಲ, ಅವ ಪರಿಚಯದವರಿದ್ರೆ ಮತ್ತೆ ಗೌಡ್ರ ಮರ್ಯಾದೆ ಹೋಗ್ಬಿಡ್ತದೆ. ಗೌಡ್ರು ಏನು ಎಲಿ ತೆಗಿಲಿಕ್ಕೆ ಬಂದಾರಲ್ಲ ಅಂದ್ರೆ ಮತ್ತೆ ಅದೊಂದು ಪ್ರೆಸ್ಟೀಜ್ ಇಶ್ಯೂ ಅಲ್ಲೇ. ಯಾರು ದೂರ ದೂರಿಂದ ಎಲ್ಲಿ ಬಂದಿದ್ರೆ ಆಯಾ ಪಂಕ್ತಿಗೆ ಹೋಗಿ ನಿಂತ ಮಜ್ಜಿಗೆ ಅನ್ನ ಹೆಂಗ ನೋಡಿರಲ್ಲ ನೀವು. ಸರ್ವೇ ಸಾಧಾರಣ ಯಾವ ಭಕ್ತನ ಕಿವಿಗೆ ಹೋಗಿ ನೀ ಎಲಿ ತೆಗಿ ಅಂತ ನಾವೇನು ಯಾರು ಹೇಳಿರಲ್ಲ. ಅಂತರಂಗದೊಳಗೆ ಭಕ್ತಗ ಬರ್ತದೆ ಭಗವದ್ ಭಕ್ತಗ. ಈ ಸಲ ಎರಡರ ತೆಗಿಬೇಕು ನಾನು ಅಂತೇಳಿ ಮೊನ್ನೆ ದಿವಸ ಇದೆಲ್ಲ ನಿಮಗೆ ಕಟ್ಟು ಕತೆ ಅನ್ನಿಸ್ಬೋದು. ಮಜ್ಜಿಗೆಯನ್ನು ಇನ್ನೇನು ಮುಗಿಲಿಕ್ಕೆ ಬರ್ತಾ ಇತ್ತು, ಇಬ್ರು ಬಂದಿದ್ರು ಅವ್ರು, ಯಾವ ಊರವ್ರು ಅನ್ನೋದು ನನಗೂ ಸಮ ಗೊತ್ತಿಲ್ಲ. ಆ ಗಂಟೆ ಗುಡುಕ ಮಗ್ಗಲಿಗೆ ಅವ್ರು ಇನ್ನೂ ಊಟ ಕೂತಿದ್ದಿಲ್ಲ, ಎರಡನೇ ಪಂಕ್ತಿ ಕೂಡಬೇಕು ಅಂತ ಕಾಣಿಸ್ತದೆ. ಒಂದೇ ಪಂಕ್ತಿ ಹೊತ್ತಿಗೆಯಲ್ಲಿ ಕೂತಿದ್ರು. ಒಬ್ಬವ ಆಗಲೇ ಬರ್ತಾ 6-7 ವರ್ಷ ಆಗಿರ್ಬೇಕು ಅವ್ರ ಮಾತಿನ ಧೀಟ್ ನೋಡಿದ್ರೆ. ಇನ್ನೊಬ್ಬವ ಈ ವರ್ಷ ಬಂದಾನ, ಅವ ಹೇಳಿಕತ್ತ ನಾವಂಗ ಅಂದ್ರೆ ಒಳ್ಳೆ ಅವ್ರ 45-50 ವರ್ಷದವರು, ಇಬ್ರು ಒಳ್ಳೆ ಸ್ನೇಹಿತರಾದಂಥವ್ರು. ಅವರು ಇಲ್ಲಿಗೆಲ್ಲ ಹೇಳ್ತಿರಬೇಕಾದ್ರೆ ಮಜ್ಜಿಗೆಯನ್ನು ಆದ್ಮೇಲೆ ಎಲಿ ತೆಗೆಯೋದು ಅವ್ರ ಮಾತನ್ನ ಬಂದಿತ್ತು. ನಾ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊತಿದ್ದೆ ಅಷ್ಟ, ಹಿಂದೆ ನಿಂತಿದ್ದೆ ಅದು ಕೇಳಿಸ್ತ ಆ ಮಾತು ಮಾತ್ರ. ಅವಂಗವ ಹೇಳ್ತಾನ, ನೋಡ ದೋಸ್ತ ಒಂದು 1,000 ರೂಪಾಯಿ ಶರ್ತ್ ಕಟ್ತೇನೆ ನಾನು ನಿನ್ನ ಹತ್ರ. ಎದಕ್ಕೆ ಅಂದ್ರೆ ಈಗೇನು ಮಜ್ಜಿಗೆಯನ್ನು ಆಗ್ತದಲ್ಲ, ಹೋಗಿ ನೀ ನಾಕ ಎಲಿ ತೆಗಿ ನೋಡೋಣ ಅಂತ ಅಂತ ಅವಂಗ ಹೇಳಿಕತ್ತಾನಿವ. ಅಂದ್ರೆ ನೋಡ್ರಿ ಭಗವದ್ ಭಕ್ತರ ಹೃದಯ ಸಿಂಹಾಸನದೊಳಗೆ ಸ್ವಾಮಿ ಅಂತ ಎಷ್ಟು ಮೆರೆಸ್ಕೊಂಡು ನೀವು ಇರ್ಲಿಕ್ಕೆ ಹತ್ತೀರಿ ಅನ್ನೋದನ್ನ ನೀವು ಒರಿಗೆ ಹಚ್ಚಿಕೊಳ್ರಿ, ತೂಕ ಹಾಕ್ಕೊಳ್ರಿ. ತೆಗೆದ್ರ ಸಾಕು ನಾಕೆಲಿನ ನಮ್ಮ ಜೀವನನ ಉದ್ಧಾರ ಆಗಿ ಹೋಗ್ತದ ಅಂತಕ್ಕಂತ ಹಂಬಲ ನಿರ್ಮಲ ಚಿತ್ತ ನಿಮ್ಮ ಅಂತಃಕರಣದೊಳಗದೆ ಮಹಾತ್ಮರು. ಗೌಡ ಹೋಗಿ ಆ ತುದಿಗೆಲ್ಲೋ ನಿಂತುಕೊಂಡ, ಮಜ್ಜಿಗೆಯನ್ನು ಮುಗಿದುದ ಹೇಳಬಹುದು ಅಂತೇಳಿ ಗಂಟಿ ಹೊಡೆದು ಎಲ್ಲರೂ ಎದ್ದು ನಡಿಲಿಕ್ಕತ್ರು. ಗೌಡ ಹುಟ್ಟಿದ್ನಲ್ಲ ಪಟ್ಟದ ಏನು ಧೋತ್ರ ಇತ್ತು ಅದನ್ನ ಎತ್ತಿ ಕಟ್ಟಷ್ಟೊತ್ತಿಗೆ ಏನು ಮುಂದೆ ಬಗ್ತಿದ್ದ ಎಲಿನ ಸಿಗಲಿಲ್ಲ. ಆ ಪಂಕ್ ಹೋತ್ ಇನ್ನೊಂದ್ ಪಂಕ್ ಮತ್ತೆ ಮರ ಆ ಏನ್ ಬೇರೆ ಬಿಟ್ಟು ಸಾಲಿತ್ತು ಅಲ್ಲಿಗೆ ಓಡಿ ಬಂದ. ಅಲ್ಲರ ಮೂರಿದ್ದು ಅವನ್ನೂ ತೆಗೆಯದಾಗಲಿಲ್ಲ, ಅಟ್ಟಲ್ಲಿ ತಕೊಂಡು ಹೋಗ್ಬಿಟ್ಟಿತ್ತು. ಇಡೀ ಒಂದೇ ಪಂಕ್ತಿಗೆ ಹುಡುಕಿದ್ರು ಒಂದ್ ಎಲಿನ ಅವನ್ನ ಶಿಬಕ್ಕೆ ಸಿಗಲೇ ಇಲ್ಲ. ಭಗವಾನ್ ಹತ್ರ ಮತ್ ಕೈ ಜೋಡಿಸಿ ಆದಂತದ್ ವಿಷಯ ಹೇಳ್ದ ಭಗವಾನ್ರ. ಹಿಂಗ ಎರಡನೇ ಪಂಕ್ತಿಗಾದ್ರೂ ಮಾಡಪ್ಪ ಪ್ರಯತ್ನ ಅಂದ್ರವ್ರು. ನೋಡ್ರಿ ಭಗವಂತ ಮತ್ತ ಅಪಾರ್ಚುನಿಟಿ ನಮ್ಗೆ ಹೆಂಗ್ ಕೊಡ್ತಾನ ಒದಗಿಸ್ ಪ್ರಸಂಗನ. ಉದ್ಧಾರ ಆಗು, ಒಂದೇ ಪಂಕ್ತಿ ಸಿಗಲಿಲ್ಲ ಅಂದ್ರೆ ಎರಡೇ ಪಂಕ್ತಿಗೆ ರೊತ್ತಗು, ಒಳ್ಳೆ ಸಂತತಿ ಪಡಿ, ಸುಪುತ್ರನ ಪಡಿ ಅಂತ ಹೇಳಿದ್ರು. ಮತ್ತೆ ಲಘು ಬಗೆಯಿಂದ ಹೋಗಿ ನಿಂತುಕೊಂಡ ಅವಸರದಿಂದ ಈ ಸಲ ಎಲ್ಲ ಎತ್ ಕಟ್ಟೆ ಮೊದ್ಲ ನಿಂತು ಬಿಟ್ಟಿದ್ದ ಸನ್ನದ್ಧನಾಗಿ ತೆಗಿಲಿಕ್ಕೆ ಎಲಿ ತೆಗಿಲಿಕ್ಕೆ. ಎರಡನೇ ಪಂಕ್ತಿನೂ ಮುಗಿಯ ಸಂದರ್ಭಕ್ಕೆ ಅವನ್ ನಶಿಬಕ್ಕೆ ಕೇವಲ ಎರಡು ಎಲಿ ತೆಗೆದ. ಭಗವಾನ್ ಹೇಳಿದ್ರು 5 ತೆಗಿ ಅಂತ ಹೇಳಿ. ನಶೀಬ ಎಷ್ಟು ಕೊಟ್ಟದೆ ಅಂತಂದ್ರೆ ಭಗವಾನ್ರ ಮಾತು ಗೌಡಗೆ ನಡೆಸಿಕೊಡ್ಲಿಕ್ಕೆ ಆಗಲಿಲ್ಲ. ಇಡೀ ಆ ವಂಶಕ್ಕೆ ದತ್ತಕ ವಂಶ ಅನಿಸ್ಕೊಂಡು ಮುಂದೆ ಬರಂತ ಪುತ್ರನನ್ನ ದತ್ತಕ್ಕೆ ಪಡ್ಕೊಂಡ್ರು, ಆ ಮನೆತನ ಬೆಳೆಸಿದ್ರು ಮುಂದೆ ಬೆಳೀತು ಅಂತೇಳಿ ಚರಿತ್ರೆ ಒಳಗೆ ಬರಂಥದ್ದು. ನಾನು ಯಾರನ್ನ ಮುದಿಸ್ಲಿಕ್ಕೆ ಆಗಲಿ ಈ ವಿಷಯ ಹೇಳ್ತಾ ಇಲ್ಲ. ಹಿಂದಿನ ದೃಷ್ಟಾಂತಗಳು ನಮ್ಮ ಜೀವನಕ್ಕೆ ದಾರಿ ದೀಪ ಆಗ್ತಾವು ಅನ್ನೋ ನಿಟ್ಟಿನೊಳಗೆ ಇದನ್ನು ಹೇಳ್ತಾ, ಅಂತ ಸದ್ಗುರುಗಳು ಖಾಯಮಾಗಿ ಕೂತ್ಕೊಂಡು ಭಕ್ತರ ಬಂಧು ಭಕ್ತರ ದುಃಖ ದುಮ್ಮಾನಗಳನ್ನು ಹೀರಿ ಯಾವತ್ತರನಾಗಿ ಸದ್ಗುರು ಇದ್ದಾಗ ನಡೀತಾ ಇತ್ತು ಎಲ್ಲ ಕೈಂಕರ್ಯಾದಿಗಳು ಕೂಡ ಅದೇ ರೀತಿ ಒಳಗೆ ಈಗಿನೂ ಅನೂಚಾನವಾಗಿ ನಡ್ಕೋತ ಬರ್ತಾವ. ಆಗಲೇನೆ ಹೇಳಿದಂಗೆ ನಮ್ಮ ಎಲ್ಲ ಸಮಸ್ತ ಪರಿವಾರ
ನಿಮ್ಮ ಏನು ಭಗವದ್ ಭಕ್ತರ ಅಂತಃಕರಣ ಅಂತಕಂತದ್ರೊಳಗೆ ನೀವು ಇಟ್ಟುಕೊಂಡು ಮೆರಿತಾ ಇದ್ದೀರಿ ಅದಕ್ಕೆ ನಮ್ಮೆಲ್ಲರ ಪರಿವಾರದಿಂದ ಇಂತ ಜಯಂತಿ ಉತ್ಸವಗಳಲ್ಲ ಬೇಕಾದ ಬಂದ್ರು ನಮ್ಮ ಸಮಸ್ತ ಪರಿವಾರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಹಿಂಗ ಇರಲಿ ಅಂತ ಕೇಳ್ಕೊಳ್ತಾ ಈ ಉತ್ಸವ ನಡೆಯಲಿಕ್ಕೆ ಅನೇಕರು ಅನೇಕ ರೀತಿ ಒಳಗೆ ಪ್ರತ್ಯಕ್ಷವಾಗಿರಬಹುದು ಅಥವಾ ಪರೋಕ್ಷವಾಗಿರಬಹುದು ತಮ್ಮದೇ ಆದ ನಿಟ್ಟಿನೊಳಗೆ ನಮ್ಮ ಬಂತಪ ಉತ್ಸವ ಅಂತ ಹೇಳಿ ಏನು ಹರಸ್ತಾ ಇದ್ದೀರಿ ಇಂತ ಹಾರೈಕೆ ನಮ್ಮ ಸಣ್ಣ ಹುಡುಗರ ಮೇಲೆ ಹಿಂಗ ನಿರಂತರವಾಗಿ ಇರಲಿ ನಮ್ಮ ಕ್ಷೇತ್ರ ಅಂತ ಏನು ಅಭಿಮಾನದ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಅನ್ನೋ ನಿಟ್ಟಿನೊಳಗೆ ಹೇಳ್ತಾ ಒಂದು ಕೇಳ್ಕೊಳ್ಳೋದು ಅಂತಂದ್ರೆ ಆ ಏನು ಸ್ವಾಮಿ ಇದ್ದಾನ ನಿಮ್ಮ ಎಲ್ಲರ ಸೇವಾ ಮನೋಭಾವಕ್ಕೆ ಇತೋಪ್ಪತಿ ಸೇವಾದಂತ ಆಯುರ ಆರೋಗ್ಯ ಭಾಗ್ಯಾದಿಗಳನ್ನು ಕೊಟ್ಟು ಕರುಣಿಸಪ ಅಂತ ಅವನು ಕೇಳ್ಕೊಳ್ಳೋ ಹೊತ್ತು ಈ ಹೊತ್ತು ಅಂತ ಹೇಳ್ತಾ ನಮ್ಮ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಸೇವೆಯನ್ನು ಮಾಡಿದರೆ ಏನೆಲ್ಲವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯವಿದೆ ಎಂಬತಕ್ಕಂಥ ಮಾತಿನ ಮುತ್ತುಗಳನ್ನು ನಮಗೆ ಉಣಬಡಿಸಿದ್ದಾರೆ. ಪೂಜ್ಯರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡ್ತಾ ಪಾದಪೂಜೆಯನ್ನು ಮಾಡಿದಂತಹ ದಂಪತಿ